ಕೇವಲ ಎರಡು ಸ್ಟ್ರಾಗಳಿಂದ ಕೂಡ ನಾವು ಒಂದು ಸುಲಭವಾದ ಪಂಪನ್ನು ಮಾಡಬಹುದು. ಇದಕ್ಕಾಗಿ ಒಂದು ತಿಳುವಾದ ಕೆಂಪು ಬಣ್ಣದ ಹಾಗೂ ಚಿಕ್ಕ ವಕ್ರವಿರುವ ಸ್ಟ್ರಾ ಹಾಗೂ ಇನ್ನೊಂದು ದಪ್ಪ ಸ್ಟ್ರಾ ಈ ಪ್ಲಾಸ್ಟಿಕ್ ಮಣಿ ಎರಡು ಬಾಲ್ ಬೇರಿಂಗ್ ಬೇಕಾಗುವು. ಮಣಿಗಳನ್ನು ಸ್ಟ್ರಾದ ತುದಿಗೆ ಅಂಟಿಸಿ. ಕೆಂಪು ಮಣಿಯನ್ನು ದಪ್ಪ ಸ್ಟ್ರಾದಲ್ಲಿ ಹಾಗೂ ಹಳದಿ ಮಣಿಯನ್ನು ತಿಳುವಾದ ಸ್ಟ್ರಾದ ತುದಿಯಲ್ಲಿ ಕೂಡಲಿ. ಸ್ಟೀಲ್ ಗೋಲಿಗಳನ್ನು ಸ್ಟ್ರಾದಲ್ಲಿ ಕೆಳಬಿಡಿ. ದೊಡ್ಡ ಆಕಾರದ ಗೋಲಿ ದಪ್ಪ ಸ್ಟ್ರಾದಲ್ಲಿ ಹಾಗೂ ಚಿಕ್ಕದನ್ನು ಕೆಂಪು ಸ್ಟ್ರಾದಲ್ಲಿ ಇಡಿ. ಕೆಂಪು ಸ್ಟ್ರಾದ ತುದಿಯನ್ನು ಕತ್ತರಿಸಿ, ಅದನ್ನು ಬಗ್ಗಿಸಿ ಅದರ ಮೇಲೆ ಟೇಪನ್ನು ಸುತ್ತಿ. ಇದು ನಾಜಲ್ದಂತೆ ಈಗ ಕೆಲಸ ಮಾಡಬಹುದು. ಕೆಂಪು ಸ್ಟ್ರಾವನ್ನು ಬಿಳಿ ಸ್ಟ್ರಾದಲ್ಲಿ ಇಡಿ. ಅದು ಸುಲಭವಾಗಿ ಅದರಲ್ಲಿ ಮೇಲೆ ಕೆಳಗೆ ಚಲಿಸಲಿ. ಈಗ ನಮ್ಮ ಪಂಪು ತಯಾರಾದಂತೆಯೇ ನೀರು ತುಂಬಿದ ಪಾತ್ರೆಯಲ್ಲಿ ಪಂಪನ್ನು ಕೆಳಗಿಡಿ. ಕೆಂಪು ಸ್ಟ್ರಾವನ್ನು ಮೇಲೆ ಕೆಳಗೆ ಹೋದಂತೆ ಅದರ ಮೂತಿಯಿಂದ ನೀರು ಹೊರಬರುವುದನ್ನು ನೀವು ನೋಡಬಹುದು. ನಾಜಲ್ನಿಂದ ಈ ನೀರು ಹೊರಗೆ ಬರುತ್ತದೆ. ಹೇಗಿದೆ ನಮ್ಮ ನೀರೆತ್ತುವ ಪಂಪು?